ಹೆಲೋ ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಸ್ವಾಗತ ಫ್ಯಾಕ್ಟ್ ಇನ್ ಕನ್ನಡ ಚಾನಲ್ನ ಮೂವತ್ತ್ ಮೂರನೇ ಎಪಿಸೋಡ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಟ್ವಿಟರ್ ಫೇಸ್ಬುಕ್ ಹಾಗೂ ಇತರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬಿಹಾರ್ ಮೂಲದ ರೈತ ಅಮರೀಶ್ ಸಿಂಗ್ನ ಫೋಟೋಗಳನ್ನ ನೀವೆಲ್ಲ ನೋಡಿರ್ಬೋದು ಅಷ್ಟಕ್ಕೂ ಈ ರೈತನ ಸಾಧನೆ ಏನಿರ್ಬೋದು ಅಂತ ನೀವೆಲ್ಲ ಯೋಚಿಸ್ತಿರ್ಬೋದು ರೈತ ಅಂದರೆ ನಿಮಗೆಲ್ಲ ಈತನ ಕೆಲಸದ ಬಗ್ಗೆ ತಿಳಿದೇ ಇರುತ್ತೆ ಹೊಲದಲ್ಲಿ ಬೆಳೆ ಬೆಳೆಯೋನು ಅಂತ ಆದರೆ ಅಮರೀಶ್ ಬೆಳೆದಿರುವ ಬೆಳೆ ಸಾಮಾನ್ಯದಲ್ಲ ಪ್ರತಿ ಕೆಜಿಗೆ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವ ಬೆಳೆ ನಿಮಗೆಲ್ಲ ಇದು ಒಂದು ತಮಾಷೆ ರೀತಿ ಅನಿಸ್ಬೋದು ಆದರೆ ಇದು ಸತ್ಯ ಇದರ ಬಗ್ಗೆ ಭಾರತೀಯ ಜನರಿಗೆ ಮೊದಲು ಸುದ್ದಿ ಕೊಟ್ಟಿದ್ದು ಸುಪ್ರಿಯಾ ಸಾಹು ಐ ಎ ಎಸ್ ಅಧಿಕಾರಿ ಇವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಈ ಬೆಳೆಯ ಹೆಸರು ಹಾಪ್ ಶೂಟ್ಸ್ ಇದು ಒಂದು ವಿಧವಾದ ತರಕಾರಿ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಹೆಚ್ಚಾಗಿ ನೋಡಲು ಸಿಗುತ್ತೆ ಇದು ಕ್ಯಾನಿಬಾಸಿಯ ಕುಟುಂಬಕ್ಕೆ ಸೇರಿದ ಗಿಡವಾಗಿದೆ ಇದೇ ಕುಟುಂಬದ ಇನ್ನೊಂದು ಸದಸ್ಯ ಗಾಂಜಾ ಈಗ ನಿಮ್ಮೆಲ್ಲರಿಗೂ ತಿಳಿದಿರಬೇಕು ಇದು ಒಂದು ಮಾದಕ ಗಿಡ ಅಂತ ಇತಿಹಾಸದಲ್ಲಿ ಇದನ್ನು ಮೊದಲ ಬಾರಿಗೆ ಬೆಳೆದಿದ್ದು ಜರ್ಮನಿಯಲ್ಲಿ ವರ್ಷ ಏಳ್ನೂರ ಮೂವತ್ತಾರರಲ್ಲಿ ಆಗ ಈ ಗಿಡವನ್ನು ಸುವಾಸನೆಗಾಗಿ ಬಳಸಲಾಗ್ತಿತ್ತು ಈ ಗಿಡಗಳು ದೊಡ್ಡ ಬಳ್ಳಿಯ ರೂಪದಲ್ಲಿ ಹಬ್ಬಿಕೊಂಡು ಬೆಳಿತವೆ ಇದರಲ್ಲಿ ಹುಟ್ಟುವ ಹೂವನ್ನು ಕೋನ್ ಎಂದು ಕರೆಯಲಾಗುತ್ತೆ ಇದನ್ನು ಮುಖ್ಯವಾಗಿ ಬಳಸಲಾಗುವುದು ಬಿಯರ್ನಲ್ಲಿ ಬಿಯರ್ನಲ್ಲಿ ಇದು ಕಹಿ ರುಚಿ ಹುಳಿಯಾದ ಸುವಾಸನೆ ಕೊಡೋದಷ್ಟೇ ಅಲ್ಲದೆ ಬಿಯರ್ನ ಸ್ಟೆಬಿಲಿಟಿ ಏಜೆಂಟ್ ಆಗಿಯೂ ಸಹ ಕೆಲಸ ಮಾಡುತ್ತೆ ಇದು ಬಿಯರ್ ತಯಾರಿಕೆಯಲ್ಲಿ ಅಷ್ಟೇ ಅಲ್ಲದೆ ಗಿಡಮೂಲಿಕೆ ಔಷಧಿಗಳಲ್ಲಿ ಅಂದರೆ ಆಯುರ್ವೇದಿಕ್ ಔಷಧಿಗಳಲ್ಲಿ ಸಹ ಉಪಯೋಗವಾಗುತ್ತೆ ಇದು ಟಿ ಬಿ ಕ್ಯಾನ್ಸರ್ ಲುಕೇಮಿಯಾದಂಥ ದೊಡ್ಡ ದೊಡ್ಡ ರೋಗಗಳನ್ನ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಈ ಹಾಪ್ ಸಸ್ಯಗಳಲ್ಲಿ ಎರಡು ವಿಧಗಳಿವೆ ಒಂದು ಹೆಣ್ಣು ಇನ್ನೊಂದು ಗಂಡು ಇದರಲ್ಲಿ ಅತಿ ಹೆಚ್ಚಾಗಿ ಹೆಣ್ಣು ಸಸ್ಯಗಳನ್ನ ಮಾತ್ರ ಕಮರ್ಷಿಯಲ್ ಪ್ರೊಡಕ್ಷನ್ನಲ್ಲಿ ಬಳಸಲಾಗುತ್ತೆ ಈ ಹಾಪ್ಸನ್ನು ಬಳಸಿ ಮೊದಲು ಬಿಯರ್ ತಯಾರಿಸಲಾಗಿದ್ದು ಹಾಲೆಂಡ್ನಲ್ಲಿ ವರ್ಷ ಹದಿನಾಲ್ಕು ನೂರರಲ್ಲಿ ಇದು ಈಗಿನ ಸಮಯದಲ್ಲಿ ಅತಿ ಹೆಚ್ಚು ಬೆಳೆಯಲಾಗುತ್ತಿರೋದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹಾಗೂ ಜರ್ಮನಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಪ್ರತಿ ವರ್ಷ ಒಂದು ಅಂದಾಜು ನಲವತ್ತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಟನ್ನಷ್ಟು ಹಾಪ್ಸ್ ಬೆಳೆಯುತ್ತೆ ಹಾಗೂ ಜರ್ಮನಿ ಮೂವತ್ತೊಂಬತ್ತು ಸಾವಿರ ಟನ್ನಷ್ಟು ಹಾಪ್ಸ್ನ ಬೆಳೆಯುತ್ತೆ ಹಾಪ್ಸ್ನಲ್ಲಿ ನಾಲ್ಕು ಅತಿ ಮುಖ್ಯ ಕೆಮಿಕಲ್ಗಳಿವೆ ಆಲ್ಫಾ ಆ್ಯಸಿಡ್ಸ್ ಬೀಟಾ ಆಸಿಡ್ಸ್ ಎಸೆನ್ಷಿಯಲ್ ಆಯಿಲ್ಸ್ ಹಾಗೂ ಫ್ಲೆವೆನಾಯ್ಡ್ಸ್ ಇವೆಲ್ಲವೂ ಬಿಯರ್ ತಯಾರಿಕೆಯಲ್ಲಿ ಬಳಕೆಯಾಗುವ ಬಹುಮುಖ್ಯ ಕೆಮಿಕಲ್ಗಳಾಗಿವೆ ಇದನ್ನು ನಮ್ಮ ಭಾರತದ ಹಿಮಾಚಲ ಪ್ರದೇಶದ ಲಾಹುಲ್ನಲ್ಲಿ ಮೊದಲಿಗೆ ಬೆಳೆಯಲಾಗ್ತಿತ್ತು ಆದರೆ ಮಾರುಕಟ್ಟೆಯಲ್ಲಿ ಇದರ ಬೇಡಿಕೆ ಇಲ್ಲದಂತಾಗಿ ಹಾಗೂ ಖರೀದಿಸುವವರು ಇಲ್ಲದೆ ಈ ಬೆಳೆಯನ್ನು ಬೆಳೆಯೋದು ಅರ್ಧಕ್ಕೆ ಕೈಬಿಡಲಾಗಿತ್ತು ಆದರೆ ಈಗ ಮತ್ತೆ ವಾರಣಾಸಿಯ ಇಂಡಿಯನ್ ವೆಜಿಟೇಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಮುಖ್ಯರಾದ ಡಾಕ್ಟರ್ ಲಾಲ್ ಈ ಹಾಪ್ ಸಸಿಗಳನ್ನ ಹೊರದೇಶದಿಂದ ಆಮದು ಮಾಡಿಕೊಂಡು ರೈತ ಅಮರೇಶ್ಗೆ ಬೆಳೆಯಲು ನೀಡಿದ್ದಾರೆ ರೈತ ಅಮರೇಶ್ ಇದನ್ನು ತಮ್ಮ ಜಮೀನಿನ ಕೆಲವು ಗುಂಟೆಗಳಲ್ಲಿ ನೆಟ್ಟು ಇದರಿಂದ ಬೆಳೆಯನ್ನು ತೆಗೆದಿದ್ದಾರೆ ಈ ಹಾಪ್ಸ್ ಬಳ್ಳಿಗಳನ್ನು ಕೆಲವು ಗುಂಟೆಗಳಲ್ಲಿ ಬೆಳೆಯೋದಕ್ಕೆ ಅಮರೇಶ್ ಅವರಿಗೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳು ಖರ್ಚು ಬಂದಿದೆ ಇದರ ಉತ್ಪಾದನೆಯಲ್ಲಿ ಬಹಳಷ್ಟು ಕಠಿಣ ಪರಿಶ್ರಮ ಹಾಗೂ ಹೆಚ್ಚು ಖರ್ಚಿದೆ ಆದ್ದರಿಂದ ಇದರ ಪ್ರತಿ ಕೆಜಿ ಮೌಲ್ಯವೂ ಸಹ ಹೆಚ್ಚಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎಂಬತ್ತೈದು ಸಾವಿರ ರೂಪಾಯಿಗಳಿಂದ ಒಂದು ಲಕ್ಷ ರೂಪಾಯಿಗಳು ಪ್ರತಿ ಕೆಜಿಗೆ ಇದೆ ನಮ್ಮ ಭಾರತೀಯ ರೈತರ ಬದುಕು ಸುಧಾರಿಸಲು ಇಂಥ ಬೆಳೆಗಳು ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸಬಹುದು ಆದರೆ ಇದಕ್ಕಾಗಿ ಅವರಿಗೆ ಒಳ್ಳೆಯ ತರಬೇತಿ ಹಾಗೂ ಬೀಜೋತ್ಪನ್ನಗಳ ಅವಶ್ಯಕತೆ ಇದೆ ಇದನ್ನು ನಮ್ಮ ಸರ್ಕಾರ ಪ್ರದಾನಗೊಳಿಸಿದರೆ ಬಹಳಷ್ಟು ಜನ ರೈತರ ಹಾಗೂ ಅವರ ಕುಟುಂಬದವರ ಜೀವನ ಸುಧಾರಿಸಬಹುದು ಸೊ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನೋಡೋದಕ್ಕೆ ನಿಮ್ಮ ಫ್ಯಾಕ್ಟಿ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಾನು ಮತ್ತೆ ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಸೇಫ್ ಆಗಿರಿ ಸುಖವಾಗಿರಿ ಧನ್ಯವಾದ ನಮಸ್ತೆ